ಲೋಕಸಭಾ ಚುನಾವಣೆ ಪ್ರಚಾರ ಅಖಾಡದಲ್ಲಿ ನಮೋ ಅಬ್ಬರ. ಸಿದ್ದು ಅಡ್ಡಾದಲ್ಲಿ ಹಾಲಿ ಮತ್ತು ಮಾಜಿ ಪ್ರಧಾನಿಗಳು ಇವತ್ತು ಸಮಾಗಮವಾಗ್ತಾ ಇದ್ದಾರೆ. ಒಂದೇ ವೇದಿಕೆಯಲ್ಲಿ ದೇವೇಗೌಡರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು. ಒಂದು ಸಮಾವೇಶದಿಂದ ನಾಲ್ಕು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿದೆ ಮೈತ್ರಿ ಪಕ್ಷಗಳು. ತವರು ಜಿಲ್ಲೆಯಲ್ಲೇ ಮುಖ್ಯಮಂತ್ರಿಯನ್ನು ಹಣಿಯೋದಕ್ಕೆ ಮೆಗಾ ಪ್ಲಾನ್ ಮಾಡಿಕೊಂಡೇ ಬೆಂಗಳೂರಿನಲ್ಲಿ ಆಗಬೇಕಾಗಿದ್ದ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಆಯೋಜನೆ ಮಾಡಿದ್ದು. ಸೊ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಲೋಕಕ್ಷೇತ್ರಗಳಲ್ಲಿ ಮತಭೇಟೆ. ನೋಡಿ, ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಇದ್ದಾರೆ, ಮಂಡ್ಯ ಮತ್ತು ಹಾಸನದಲ್ಲಿ JDS ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಸಮಾವೇಶ ಅಂತ ಹೇಳ್ಬೋದು. ಓಕೆ, ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಂಡ. KP, ಒಂದು ಕಡೆ CM ಮತ್ತು DCM ಅವರೂ ಕೂಡ ಈ ಕ್ಷೇತ್ರಗಳನ್ನು ಬಿಟ್ಕೊಡೋದಕ್ಕೆ ತಯಾರಿಲ್ಲ, ಮತ್ತೊಂದು ಕಡೆ BJP JDS ಅವರು ಬಿಟ್ಕೊಡೋದಕ್ಕೆ ಸಹ ತಯಾರಿಲ್ಲ. ಇವತ್ತಿನ ಸಮಾವೇಶ ಯಾವ ಮೆಸೇಜ್ ಅನ್ನ ಈ ಭಾಗದ ಮತದಾರರಿಗೆ ಕೊಡಬಹುದು ಅಂತ? ಸಮಾವೇಶದ ಮೂಲಕವಾಗಿ JDS ಮತ್ತು BJP ದೊಡ್ಡ ಮಟ್ಟದಲ್ಲಿ, ನಾವು ಹಿಂದೆ JDS ಮತ್ತು ಕಾಂಗ್ರೆಸ್ ನ ದೋಸ್ತಿ ರೀತಿಯಾಗಿ ಅಲ್ಲ, ಬಿಜೆಪಿ ಮತ್ತು JDS ನ ದೋಸ್ತಿ ಅನ್ನುವಂಥದ್ದು ಕಾರ್ಯಕರ್ತರ ಆದಿಯಾಗಿ ತಳಮಟ್ಟದಲ್ಲೂ ಕೂಡ ಈ ಮೈತ್ರಿ ಆಗಿದೆ ಅನ್ನುವಂಥದ್ದು ಮೊದಲನೇ ಸಂದೇಶವನ್ನ ಈ ವೇದಿಕೆ ಮೂಲಕವಾಗಿ ರವಾನೆ ಮಾಡುವಂಥದ್ದು. ಎರಡನೇದಾಗಿ, ಇದು ಸಿದ್ದರಾಮಯ್ಯನವರ ಸ್ವಕ್ಷೇತ್ರವಾಗಿರುವಂಥ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಕಳೆದ 15-20 ದಿನಗಳಿಂದಲೂ ಕೂಡ ನಿರಂತರವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ಬಹುದೊಡ್ಡವಾದಂತಹ ಒಂದು ಕ್ಯಾಂಪೇನ್ ರೂಪದಲ್ಲಿ ಮಾಡ್ತಾ ಇರುವಂತಹದ್ದು ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯವಾಯಿತು ಅನ್ನುವಂಥದ್ದು. ಪಾಯಿಂಟ್ ನಂಬರ್ 2, ಸಂವಿಧಾನದ ವಿಚಾರದಲ್ಲಿ ಬಿಜೆಪಿ ಏನು ಅನ್ನುವಂಥದ್ದು, ಈ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೇ ನೆಲದಲ್ಲಿ ನಿಂತು ಮೋದಿ ಅವರು ಉತ್ತರವನ್ನು ಕೊಡುವಂತಹದ್ದು. ಮಗದೊಂದು ಕಡೆಯಲ್ಲಿ ಗ್ಯಾರಂಟಿಗಳ ವಿಚಾರದಲ್ಲೂ ಕೂಡ ಬೇರೆ ಬೇರೆ ಸಮಾವೇಶದಲ್ಲಿ ಮೋದಿ ಅವರು ಮಾತನಾಡ್ತಾ ಇದ್ರು, ಬಹುತೇಕ ಮುಖ್ಯಮಂತ್ರಿಗಳ ತವರೂರು ಇಲ್ಲೇ ನಿಂತು ಅದಕ್ಕೂ ಕೂಡ ಟಾಂಗ್ ಕೊಡುವಂತಹ ಕೆಲಸ. ಒಂದು ಕಡೆಯಲ್ಲಿ ದೋಸ್ತಿಗಳು ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ, ನಾಯಕರಾದಿಯಾಗಿ ಕಾರ್ಯಕರ್ತರು ಕೂಡ ಒಂದಾಗಿದ್ದೇವೆ, ಜೊತೆಗೆ ರಾಜ್ಯ ಸರ್ಕಾರದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಡೋದಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಅನ್ನುವಂತಹ ಮೆಸೇಜ್ ಅನ್ನ ಈ ಒಂದು ಸಮಾವೇಶದ ಮೂಲಕವಾಗಿ ಇಡೀ ರಾಜ್ಯಕ್ಕೆ ನೀಡುವಂತಹ ಕೆಲಸವನ್ನ ಇವತ್ತಿನ ಸಮಾವೇಶದ ಮೂಲಕವಾಗಿ ಮಾಡಲಾಗ್ತಾ ಇದೆ. ಇದೇ ಉದ್ದೇಶಕ್ಕೋಸ್ಕರವಾಗಿನೇ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು, ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಮಾಜಿ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪನವರು, ಜೊತೆಗೆ ಲೋಕಸಭಾ ಕ್ಯಾಂಡಿಡೇಟ್ ಆಗಿರುವಂತಹ ಮಾಜಿ CM ಕುಮಾರಸ್ವಾಮಿ ಅವರು ಈ ಒಂದು ವೇದಿಕೆಗೆ ಬರ್ತಾ ಇರುವಂತದ್ದು. ಪರ್ಟಿಕ್ಯುಲರ್ ಆಗಿ ದೇವೇಗೌಡರು ಮತ್ತು ನರೇಂದ್ರ ಮೋದಿ ಅವರ ಕಾಂಬಿನೇಷನ್ ಈ ಒಂದು ಸ್ಥಳದಲ್ಲಿ ನಿಂತುಕೊಡುವಂತಹ ಸಂದೇಶ ದೋಸ್ತಿಗಳಿಗೆ ಬಹಳ ದೊಡ್ಡ ಮಟ್ಟದ ಆಕ್ಸಿಜನ್ ಆಗುವಂತಹ ಸಾಧ್ಯತೆಗಳೇ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ. ನಿಜಕ್ಕೂ ಕೂಡ ಅವರ ಲೆಕ್ಕಾಚಾರನೂ ಅದೇ ಇರೋದು, ಪ್ರಧಾನಿ ಮೋದಿ ಅವರು ಮತ್ತು ದೇವೇಗೌಡರ ಕಾಂಬಿನೇಷನ್ ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ. JDS ಮತ್ತು ಕಾಂಗ್ರೆಸ್ನ ಮೈತ್ರಿನೇ ಬೇರೆ, ಇದೇ ಬೇರೆ. ಸೊ ಹಾಗಾಗಿ ನೋಡೋಣ ಇದರ ಪ್ರತಿಫಲ ಏನು ಅಂತ.